ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರೇಖಾ ರೇಖಾ ಅಡುಗೆ ಚಾನಲ್ಗೆ ಎಲ್ರಿಗೂ ಸ್ವಾಗತ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತೊಂದು ಡಿಫ್ರೆಂಟಾಗಿ ಕ್ಯಾರೆಟ್ ಬೀನ್ಸ್ ರೈಸ್ ರೆಸಿಪಿ ತೋರಿಸ್ಕೊಡ್ತೀನಿ ತುಂಬನೇ ರುಚಿಯಾಗಿರುತ್ತೆ ಬೆಳಗ್ಗೆ ಲಂಚ್ ಬಾಕ್ಸ್ಗೆ ನೀವು ಈಸಿಯಾಗಿ ಮಾಡ್ಕೋಬೋದು ಬೆಳಗ್ಗೆ ತಿಂಡಿಗೆ ಲಂಚ್ ಬಾಕ್ಸ್ಗೆ ಅಥವಾ ಉಳಿದಿರೋಂಥ ರೈಸು ಕೂಡ ನೀವು ಯಾವಾಗ ಅವಾಗ ಮಾಡಿಕೊಂಡು ತಿನ್ಬೋದು ತುಂಬನೇ ಆಗಿರುತ್ತೆ ಮಾಡೋದು ಕೂಡ ಸುಲಭ ಖಂಡಿತ ರೆಸಿಪಿನ ಟ್ರೈ ಮಾಡಿ ನೋಡಿ ಇದರಲ್ಲಿ ಎಲ್ಲ ಥರ ತರಕಾರಿ ಕೂಡ ಆ್ಯಡ್ ಮಾಡ್ಕೋಬೋದು ಈ ವಿಡಿಯೋ ಲಾಸ್ಟ್ ಗಂಟೆ ನೋಡಿ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ನೋಡ್ಕೊಬರೋಣ ಈಗ ಮಾಡೋದಕ್ಕೆ ಸ್ಟವ್ ಮೇಲೆ ಒಂದು ಕಡ ಇಟ್ಕೊಂಡು ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಕಾಲು ಟೀ ಸ್ಪೂನ್ ಸಾಸಿವೆ ಕಾಲು ಟೀ ಸ್ಪೂನ್ ಜೀರಿಗೆ ಇದ್ದೀನಿ ಎರಡೂ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದಮೇಲೆ ಇದಕ್ಕೆ ಚಿಕ್ಕ ಚಿಕ್ಕದು ಒಣಗಿದ ಮೆಣಸಿನ್ಕಾಯಿ ನಾಲ್ಕು ಇದ್ದೀನಿ ಹಾಗೆ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಪೀಸ್ನ ಸಿಪ್ಪೆ ತೆಗ್ದುಬಿಟ್ಟು ಜಜ್ಜಿಬಿಟ್ಟು ಹಾಕ್ಕೊಂತ ಇದ್ದೀನಿ ಹಾಗೆ ಇದ್ರ ಜೊತೆಗೆ ಕಾಲು ಟೀ ಸ್ಪೂನ್ ಹಿಂಗು ಒಂದು ಎರಡೇ ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಈರುಳ್ಳಿನ ಯಾವ ಥರ ಆದರೂ ಕಟ್ ಮಾಡ್ಕೋಬೋದು ನಾನು ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಯಾಕಂದರೆ ಕ್ಯಾರೆಟು ಬೀನ್ಸ್ ಕೂಡ ಅದೇ ಥರ ಕಟ್ ಮಾಡ್ಕೊತೀನಿ ಅದಕ್ಕೋಸ್ಕರನೇ ಈರುಳ್ಳಿ ಫ್ರೈ ಮಾಡೋವಾಗೆ ಇದ್ರ ಜೊತೆಗೆ ನಾನು ತೋರಿಸೋರಂಥ ಚಿಕ್ಕ ಕಪ್ಪಲ್ಲಿ ಒಂದು ಕಪ್ ಬೀನ್ಸು ಒಂದು ಕಪ್ ಕ್ಯಾರೆಟ್ ಹಾಕೊತ ಇದ್ದೀನಿ ಅಂದರೆ ಒಂದು ದೊಡ್ಡ ಸೈಜ್ ಕ್ಯಾರೆಟು ಒಂದು ಹತ್ತು ಬೀನ್ಸ್ ತೊಗೊಂಡಿದ್ದೀನಿ ನೀವು ಎಷ್ಟಾದರೂ ತೊಗೊಬೋದು ಅಥವಾ ಇದಕ್ಕೆ ನೀವು ಮಿಕ್ಸ್ ತರಕಾರಿ ಹಾಕಿ ಕೂಡ ಮಾಡ್ಕೊಬೋದು ಅಥವಾ ಬೇರೆ ಕ್ಯಾರೆಟ್ ಇದ್ರೂ ಹಾಕೋಬೋದು ಬೇರೆ ಸಿಂಗಲ್ ತರಕಾರಿ ಇದ್ರೆ ಕೂಡ ನೀವು ಹಾಕಿ ಮಾಡ್ಕೊಬೋದು ಇದ್ರ ಜೊತೆಗೆ ಒಂದು ಎರಡು ಕಡ್ಡಿ ಕರ್ಬೇನು ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಆದರೆ ಕ್ಯಾರೆಟ್ ಬೀನ್ಸು ಚೆನ್ನಾಗಿ ಬೆಂದ್ಕೊಳುತ್ತೆ ಇವಾಗ ಫ್ರೈಡ್ ರೈಸ್ಗೆಲ್ಲ ನೀವು ಫ್ರೈ ಮಾಡ್ತಿರಲ್ಲ ಅಷ್ಟು ಫ್ರೈ ಆದರೆ ಸಾಕು ತುಂಬ ಸಾಫ್ಟಾಗಿ ಏನಿಲ್ಲ ಬೈ ಚಾನ್ಸ್ ನಿಮಗೆ ಈ ಥರ ಆಗಿರುವಂಥ ತರಕಾರಿ ಇಷ್ಟ ಆಗೋದಿಲ್ಲ ಅಂದರೆ ಸಪ್ರೇಟಾಗಿ ನೀವು ಒಂದು ಐದು ನಿಮಿಷ ತರಕಾರಿನ ಬೇಯಿಸ್ಬಿಟ್ಟು ಆನಂತರ ನೀವು ಇದನ್ನು ಫ್ರೈ ಮಾಡ್ಕೊಬೋದು ಇದ್ರ ಜೊತೆಗೆ ಕಾಲು ಟೀ ಸ್ಪೂನ್ ಅರ್ಶಿನ ಪುಡಿ ಹಾಕ್ಕೊತಾ ಇದ್ದೀನಿ ಅರ್ಧ ಟೀ ಸ್ಪೂನ್ ಖಾರದ ಪುಡಿ ಹಾಕೊತಾ ಇದ್ದೀನಿ ಕ್ಯಾರೆಟ್ ಬೀನ್ಸ್ ಒಂದು ಮೂರು ನಿಮಿಷ ಫ್ರೈ ಆದಮೇಲೆ ಉಳಿದಿರೋ ಇಂಗ್ರೀಡಿಯೆಂಟ್ಸ್ ಹಾಕೋಬೇಕು ಒನ್ ಟೇಬಲ್ ಸ್ಪೂನ್ ವಾಂಗಿ ಭಾತ್ ಪೌಡರ್ ಹಾಕೊತಾ ಇದ್ದೀನಿ ಇದಿಲ್ಲಾಂದರೆ ನೀವು ಸಾಂಬಾರು ಪುಡಿ ಬಿಸಿಬೇಳೆ ಬಾತ್ ಪೌಡರು ಸಬ್ಜಿ ಮಸಾಲ ಪೌಡರ್ ಅಂತ ಸಿಗುತ್ತೆ ಅಥವಾ ಗರಂ ಮಸಾಲ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು ಯಾವುದೇ ರೀತಿ ಮಸಾಲ ಪೌಡರನ್ನ ನೀವು ಯೂಸ್ ಮಾಡ್ಕೋಬೋದು ಅಂತ ಆಪ್ಷನ್ ಆಗಿ ಹೇಳಿದ್ದೀನಿ ಇದ್ರ ಜೊತೆಗೆ ನಾನು ತೋರಿಸ್ತಾ ಇದ್ದೀನಲ್ಲ ಈ ಸೈಜಲ್ಲಿ ಹುಣಸೆನ ಒಂದು ಅರ್ಧ ಕಪ್ ನೀರಲ್ಲಿ ನೆನೆಸಿಟ್ಟಿದ್ದೆ ಸೊ ಇವಾಗ ತುಂಬ ಹಳೆಯದು ಬ್ಲ್ಯಾಕ್ ಕಲರ್ ಆಗಿರುತ್ತಲ್ಲ ಹುಣ್ಶೆ ಅದನ್ನ ಇನ್ನೂ ಸ್ವಲ್ಪ ಕಡಿಮೆನೇ ತೊಗೊಳ್ಳಿ ಹುಳಿ ಜಾಸ್ತಿ ಇರುತ್ತೆ ಇದೊಂದು ಸ್ವಲ್ಪ ನಾ ನಾರ್ಮಲ್ ಕಲರಲ್ಲಿತ್ತು ಅದಕ್ಕೆ ನಾನು ಒಂದು ಅರ್ಧ ಕಪ್ ನೀರಲ್ಲಿ ನೆನೆಸಿಟ್ಟಿದ್ದೀನಿ ನೆನೆಸ್ಬಿಟ್ಟು ಅದನ್ನು ಚೆನ್ನಾಗಿ ಕ್ಯೂಚ್ಬಿಟ್ಟು ಆ ಸಿಪ್ಪೆನೆಲ್ಲ ತೆಗ್ದುಟ್ಟು ಆ ರಸ ಮಾತ್ರ ಹಾಕ್ಕೊಳ್ಳಿ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಒಂದೆರಡನ್ನ ಮೂರು ನಿಮಿಷ ಫ್ರೈ ಮಾಡ್ಕೋಬೇಕು ಇದರಲ್ಲೇ ತರಕಾರಿ ಆಲ್ಮೋಸ್ಟ್ ಬೆಂದು ಬೆಂದ್ಕೊಳ್ಳುತ್ತೆ ಮತ್ತು ಚೆನ್ನಾಗಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟು ಗೊಜ್ಜು ಥರ ರೆಡಿಯಾಗಬೇಕು ಸೊ ವಾಂಗಿ ಪೌಡರ್ ಹಾಕೋದ್ರಿಂದ ಇದು ವಾಂಗಿ ಭಾತ್ ಅನ್ಸ್ಕೊಳಲ್ಲ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಇದಕ್ಕೆ ನಿಮಗೆ ಆಪ್ಷನ್ ಕೊಟ್ಟಿದ್ದೆ ನಾನು ಬೇರೆ ಥರ ಮಸಾಲೆ ಪೌಡ್ರನ್ನೂ ಯೂಸ್ ಮಾಡ್ಕೋಬೋದು ನಾನು ಆಲ್ರೆಡಿ ಅನ್ನನ ಮಾಡಿ ಒಂದು ಪ್ಲೇಟಲ್ಲಿ ಹಾಕಿಟ್ಟಿದ್ದೀನಿ ನಾನು ಬಿಸಿ ಅನ್ನದಲ್ಲೇ ಮಾಡ್ತಾಯಿದ್ದೀನಿ ಅಂದರೆ ಸ್ವಲ್ಪ ಪ್ಲೇಟಲ್ಲಿ ಹಾಕಿಟ್ಟಿದ್ಮೇಲೆ ಸ್ವಲ್ಪ ತಣ್ಣಗಾಗುತ್ತೆ ಇದನ್ನು ನೀವು ಉಳ್ದಿರೋ ಅಂಥ ಅನ್ನದಲ್ಲಿ ಕೂಡ ಮಾಡ್ಕೋಬೋದು ಇವಾಗ ಅನ್ನ ನೋಡ್ಕೊಳ್ಳಿ ನಿಮಗೆ ಗೊಜ್ಜು ಜಾಸ್ತಿ ಬೇಕು ಅಂದರೆ ಅನ್ನನ ಕಡಿಮೆ ಹಾಕ್ಕೊಳ್ಳಿ ಅಂದರೆ ರೈಸ್ ಕ್ವಾಂಟಿಟಿ ಕಡಿಮೆ ಹಾಕ್ಕೊಳ್ಳಿ ಅಥವಾ ಮೈಲ್ಡ್ ಫ್ಲೇವರ್ ಬೇಕಂದರೆ ರೈಸ್ ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಳ್ಳಿ ಆವಾಗ ಚೆನ್ನಾಗಿರುತ್ತೆ ನಿಮಗೆ ತುಂಬ ಮಸಾಲೆ ಓವರ್ ಅನ್ಸೋದಿಲ್ಲ ಇದನ್ನು ಚೆನ್ನಾಗಿ ಕೈ ಬಿಡ್ದಂಗೆ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ ಬೇಕಂದರೆ ಇನ್ನೊಂಚೂರು ಉಪ್ಪು ಕೂಡ ಹಾಕ್ಕೊಬೋದು ಸೊ ಇವಾಗ ನೋಡ್ತಾ ಇರ್ಬೋದು ನಾನು ಸ್ವಲ್ಪ ಡಾರ್ಕ್ ಮಸಾಲೆನಲ್ಲೇ ಮಾಡ್ತಾಯಿದ್ದೀನಿ ಈ ಥರ ಇದ್ದರೆ ತಿನ್ನೋದಕ್ಕೆ ಬಿಸಿ ಬಿಸಿಯಾಗಿ ಸೂಪರಾಗಿರುತ್ತೆ ಖಾರ ಖಾರವಾಗಿ ಸೊ ಇವಾಗ ಇದನ್ನು ಚೆನ್ನಾಗಿ ಒಂದೆರಡರಿಂದ ಮೂರು ನಿಮಿಷ ಫ್ರೈ ಮಾಡಿ ಾಯಿತು ಕೊನೆಯಲ್ಲಿ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿದೆ ಸೂಪರ್ ಆಗಿರುವಂಥ ಕ್ಯಾರೆಟ್ ಬೀನ್ಸ್ ರೈಸ್ ರೆಸಿಪಿ ರೆಡಿಯಾಗಿದೆ ಸೊ ಖಂಡಿತ ರೆಸಿಪಿನ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಯಾವಾಗೂ ಒಂದೇ ಥರ ಟಿಫನ್ ಐಟಮ್ಗಳನ್ನ ಮಾಡಿ ಬೋರ್ ಅನ್ಸಿದ್ರೆ ಈ ಥರ ತುಂಬ ವೆರೈಟಿ ಆಫ್ ರೈಸ್ ರೆಸಿಪಿ ನಮ್ಮ ಚಾನಲಲ್ಲಿದೆ ಹೊಸ್ತಾಗಿ ನೋಡೋರು ಒಂದ್ಸರಿ ಚೆಕ್ ಮಾಡಿ ಪ್ಲೇ ಲಿಸ್ಟಲ್ಲಿ ಹೋಗಿ ಇವತ್ತು ತೋರಿಸಿರೋಂಥ ಈ ರೆಸಿಪಿ ಇಷ್ಟ ಆಯ್ತು ಅಂದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು ಟೇಕ್ ಕೇರ್ ಬಾಯ್